Hi friends, how are you today? And uh, welcome back again to online classes uh, of expert public school Sugur So you are watching YouTube classes from the expert Lingasugur. Okay. Once again, uh, today topic is I am going to introduce can and could. So how to use can and could? How to use can and could? So it's a very important topic. Can and could. ವೆರಿ ಇಂಪಾರ್ಟೆಂಟ್ ಟಾಪಿಕಿನ ಇಂಗ್ಲೀಷ್ ಗ್ರಾಮರ್ ಓಕೆ ಇಂಗ್ಲೀಷ್ ವ್ಯಾಕರಣದಲ್ಲಿ ಕ್ಯಾನ್ ಮತ್ತು ಕುಡ್ ಯೂಸ್ ಮಾಡೋದು ಕಲ್ತೀರಿ ಅಂತಂದರೆ ಸರಳವಾಗಿ ನೀವು ಕಮ್ಯುನಿಕೇಷನನ್ನು ಮಾಡ್ಬೋದು ಓಕೆ ಸೊ ಹೌ ಟು ಯೂಸ್ ದ ಕ್ಯಾನ್ ಆ್ಯಂಡ್ ಕುಡ್ ಓಕೆ ಕ್ಯಾನನ್ನು ಯಾವಾಗ ಬಳಸ್ತೀವಿ ನಾವು ಓಕೆ ಸಿ ಎ ಎನ್ ಕ್ಯಾನ್ ಅಂತಂದರೆ ಕನ್ನಡದಲ್ಲಿ ಏನಾಗುತ್ತೆ ಬಲ್ಲೆ ಅಂತ ಆಗುತ್ತೆ ಕ್ಯಾನ್ ಅಂದರೆ ಬಲ್ಲೆ ಸೊ ಅದರದ್ದು ಸಂಪೂರ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಓಕೆ ಕುಡ್ ಅಂದರೆ ಏನಾಗುತ್ತೆ ಕುಡ್ ಅಂದರೆ ಬಲ್ಲವನಾಗಿದ್ದೆ ಓಕೆ ಪಾಸ್ಟ್ ಇದನ್ನು ಪ್ರೆಸೆಂಟ್ ಫಾರ್ಮ್ನಲ್ಲಿ ನಾವು ಕ್ಯಾನನ್ನು ಯೂಸ್ ಮಾಡ್ತೀವಿ ಕುಡ್ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಪಾಸ್ಟ್ ಫಾರ್ಮ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಓಕೆ ಕುಡ್ಡನ್ನು ಪಾಸ್ಟ್ ಫಾರ್ಮ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ರೈಟ್ ಸೊ ಈ ಒಂದು ವಿಡಿಯೋ ಏನು ನಡೀತಾ ಇದೆಯಲ್ಲ ಸೊ ಈ ವಿಡಿಯೋ ಮಾತ್ರ ಓನ್ಲಿ ನಾಟ್ ಓನ್ಲಿ ಫಾರ್ ಪ್ರೈಮರಿ ಆರ್ ಹೈಸ್ಕೂಲ್ ಆರ್ ಕಾಲೇಜ್ ಆರ್ ಡಿಗ್ರಿ ಸೊ ಇವನ್ ಜಾಬ್ ಹೋಲ್ಡರ್ಸ್ ಆಲ್ಸೋ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಡ್ ರೈಟ್ ಇಂಗ್ಲೀಷ್ ಓಕೆ ಎಲ್ಲ ಯಾರು ಆಕಾಂಕ್ಷಿಗಳಿದ್ದಾರೆ ಇಂಗ್ಲೀಷ್ ಮಾತನಾಡಬೇಕು ಕಲಿಬೇಕು ಬರಿಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಸೊ ಫ್ರೆಂಡ್ಸ್ ನೀವೆಲ್ಲರಿಗೂ ಕೂಡ ಉಪಯೋಗವಾಗುತ್ತೆ ಇದು ಓಕೆ ಇದು ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ವಿಡಿಯೋ ಇರುತ್ತೆ ಈ ಒಂದು ವಿಡಿಯೋವನ್ನು ನೋಡಿದರೆ ಅಂದರೆ ನೀವು ಅಂಡರ್ ಆರಾಮಾಗಿ ನೀವು ಕ್ಯಾನ್ ಕುಡ್ ಬಗ್ಗೆ ಪರ್ಫೆಕ್ಟಾಗಿ ತಿಳ್ಕೊಬೋದು ರೈಟ್ ಸೊ ಕ್ಯಾನ್ ಈಸ್ ಯೂಸ್ಡ್ ಫಾರ್ ಪಾಸಿಬಿಲಿಟಿ ಓಕೆ ಆರ್ ಪ್ರೊಬಿಲಿಟಿ ಪಾಸಿಬಿಲಿಟಿ ಅಂದರೆ ಸೊ ಸಾಧ್ಯತೆ ಇರುತ್ತೆ ಓಕೆ ಐ ಕ್ಯಾನ್ ಐ ಕ್ಯಾನ್ ಡೂ ಇಟ್

ಓಕೆ ಐ ಕ್ಯಾನ್ ಟೀಚ್ ಇಂಗ್ಲೀಷ್ ನಾನು ಇಂಗ್ಲೀಷನ್ನು ಕಲಿಸಬಲ್ಲೆ ನಾನು ಇಂಗ್ಲೀಷನ್ನು ಕಲಿಸಬಲ್ಲೆ ಕಲಿಸಬಲ್ಲೆ ನಾನು ಇಂಗ್ಲೀಷನ್ನು ಕಲಿಸಬಲ್ಲೆ ಓಕೆ ಸೊ ಈ ರೀತಿ ನಾವು ಕ್ಯಾನನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಹೀ ಕ್ಯಾನ್ ಸ್ವಿಮ್ ಇನ್ ದ ರಿವರ್ ಅವನು ನದಿಯಲ್ಲಿ ನದಿಯಲ್ಲಿ ಈಜಬಲ್ಲ ನದಿಯಲ್ಲಿ ಅವನು ಈಜುವಂಥ ಸಾಮರ್ಥ್ಯ ಇದೆ ಅವನಿಗೆ ಈ ಹ್ಯಾಸ್ ಎಬಿಲಿಟಿ ಟು ಸ್ವಿಮ್ ಇನ್ ದ ರಿವರ್ ಸೊ ಹೀ ಕ್ಯಾನ್ ಸ್ವಿಮ್ ಇನ್ ದ ರಿವರ್ ರೈಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಒನ್ ಶಿ ಕ್ಯಾನ್ ರೀಚ್ ಆನ್ ಟೈಮ್ ಅವಳು ಸರಿಯಾದ ಸಮಯಕ್ಕೆ ರೀಚ್ ಆಗೋ ಬಲ್ಲಳು ಅಥವಾ ತಲುಪ ಬಲ್ಲಳು ಯಾಕಂದರೆ ಎಕ್ಸಾಮ್ ಟೈಮ್ ಟೆನ್ ಓ ಕ್ಲಾಕ್ ಇರುತ್ತೆ ಸೊ ಇನ್ನೂ ನಿಮ್ಮದು ಹತ್ತೈದು ನಿಮಿಷ ಉಳಿದಿರುತ್ತೆ ಮನೇಲಿಂದ ನೀವು ಎರಡು ಕಿಲೋಮೀಟರ್ ಹೋಗ್ಬೇಕಾಗಿರುತ್ತೆ ಅದಕ್ಕೆ ನೀವು ಸ್ಕೂಟಿ ಅಥವಾ ಬೈಸಿಕಲ್ಲಲ್ಲಿ ಸೊ ಅವಾಗ ಏನು ಅಂತ ಅನ್ಬೋದು ಅಂತ ಆ ಸಂದರ್ಭದಲ್ಲಿ ಶಿ ಕ್ಯಾನ್ ರೀಚ್ ಆನ್ ಟೈಮ್ ಟು ಎಕ್ಸಾಮ್ ಸರಿಯಾದ ಸಮಯಕ್ಕೆ ಏನಾಗಬಲ್ಲಳು ತಲುಪಬಲ್ಲಳು ಓಕೆ ನೆಕ್ಸ್ಟ್ ಕ್ಯಾನ್ ಯು ಸ್ಪೀಕ್ ಇದನ್ನು ನಾವು ಏನು ಮಾಡ್ಬೋದು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಅಂತೀವಾಗ ಸೊ ಇದನ್ನು ನಾವು ಇಂಟ್ರಗೆಟಿವ್ ಮಾಡಬೇಕಲ್ಲ ಇವಾಗ ಕ್ವಶನನ್ನು ಕೇಳಬೇಕಾಗೈತಿ ಇವಾಗ ಓನ್ಲಿ ಉತ್ತರ ಹೇಳಿದ್ದೀವಿ ನಾವು ಅವಾಗ ಏನು ಮಾಡ್ಬೋದು ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಕ್ಯಾನ್ ಯು ಸ್ಪೀಕ್ ನೀನು ಮಾತನಾಡಬಲ್ಲೀಯಾ ಅಥವಾ ನಿನಗೆ ಮಾತಾಡೋಕ್ಕೆ ಬರುತ್ತಾ ನಿನಗೆ ಮಾತನಾಡುವ ಸ್ಪ ಸಾಮರ್ಥ್ಯ ಇದೆಯಾ ಇಂಗ್ಲೀಷ್ ಇಂಗ್ಲೀಷನ್ನು ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ನೀನು ಇಂಗ್ಲೀಷನ್ನು ಮಾತನಾಡಬಲ್ಲೆಯಾ ಓಕೆ ಹಾಂ ಮಾತನಾಡಲಿಕ್ಕೆ ಎಬಿಲಿಟಿ ಇದೆಯಾ ಕ್ಯಾನ್ ದೇ ಪಾಸ್ ಕೆ ಎಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಮನೆ ಕೆ ಎಸ್ ಎಕ್ಸಾಮ್ ಬರೆದ್ರೆ ಎಲ್ಲರೂ ಓಕೆ ಅವರು ಆ ಒಂದು ಕೆ ಎಸ್ ಎಕ್ಸಾಮ್ನನ್ನು ಪಾಸಾಗಬಲ್ಲರಾ ಅಥವಾ ಪಾಸಾಗುವಂಥ ಎಬಿಲಿಟಿ ಇದೇನಾ ಸಾಮರ್ಥ್ಯ ಇದೆಯಾ ಓಕೆ ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್ ನೀವು ಕೆಲವೊಂದಿಷ್ಟು ನಾನು ನಿಮ್ಮ ಫ್ರೆಂಡ್ಸಿಗೆ ರಿಕ್ವೆಸ್ಟ್ ಕೇಳ್ಬೋದು ನಿಮ್ಮ ಮೊಬೈಲನ್ನು ಯೂಸ್ ಮಾಡಿ ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್ ಪ್ಲೀಸ್ ನಾನು ನಿಮ್ಮ ಮೊಬೈಲನ್ನು ಉಪಯೋಗಿಸಬಹುದೇ ಓಕೆ ಕ್ಯಾನ್ ಐ ಯೂಸ್ ಯುವರ್ ಬುಕ್ ಕ್ಯಾನ್ ಐ ಯೂಸ್ ಯುವರ್ ಪೆನ್ ಸೊ ಈ ರೀತಿ ನೀವು ರಿಕ್ವೆಸ್ಟು ಓಕೆ ಕ್ಯಾನ್ ಐ ಗೋ ಔಟ್ಸೈಡ್ ಪ್ಲೀಸ್ ಓಕೆ ಕ್ಯಾನ್ ಯು ಸ್ಟಾಪ್ ಆರ್ಗ್ಯುಮೆಂಟ್ ಸೊ ಈ ರೀತಿ ನೀವು ರಿಕ್ವೆಸ್ಟನ್ನು ಕೇಳಲಿಕ್ಕೂ ಕೂಡ ನೀವೇನು ಮಾಡ್ಬೋದು ಅಂದರೆ ಈ ಕ್ಯಾನನ್ನು ಬಳಸ್ಬೋದು ಓಕೆ ಕ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೊ ಯೂಸ್ ಫಾರ್ ದ ರಿಕ್ವೆಸ್ಟ್ ಓಕೆ ಆ್ಯಂಡ್ ಕೈಂಡ್ನೆಸ್ ಫಾರ್ ಎಕ್ಸಾಂಪಲ್ ಮತ್ತು ಕುಡ್ಡನ್ನು ಹೆಂಗೆ ಯೂಸ್ ಮಾಡಬೇಕು ನೋಡಿರಿ ಐ ಕ್ಯಾನ್ ಟೀಚ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷನ್ನು ಕಲಿಸಬಲ್ಲೆ ಅದನ್ನೇ ಕ್ಯಾನ್ ಬದಲಿ ನೀವು ಕುಡ್ ಹಾಕಿದ್ದೀರಿ ಅಂದ್ರೆ ಐ ಕುಡ್ ಟೀಚ್ ಇಂಗ್ಲೀಷ್ ನಾವು ನಾನು ಇಂಗ್ಲೀಷನ್ನು ಕಲಿಸಬಲ್ಲವನಾಗಿದ್ದೆ ಇಂದ ಕಲಿಸಬಲ್ಲವನಾಗಿದ್ದೆ ಈಗ ಇಲ್ಲ ಈ ಕಲಿಸುವಂಥ ಸಾಮರ್ಥ್ಯ ಇಲ್ಲ ಅಂದಂಗೆ ಅರ್ಥ ಐತೆ ಐ ಕುಡ್ ಟೀಚ್ ಇಂಗ್ಲೀಷ್ ಇನ್ ಟೂ ತೌಸಂಡ್ ನಾನು ಎರಡು ಸಾವಿರದ ಇಶ್ವಿನಲ್ಲಿ ಇಂಗ್ಲೀಷನ್ನು ಕಲಿಸಬಲ್ಲವನಾಗಿದ್ದೆ ಐ ಕುಡ್ ಟೀಚ್ ಮ್ಯಾಥ್ಸ್ ನಾನು ಗಣಿತವನ್ನು ಕಲಿಸಬಲ್ಲವನಾಗಿದ್ದೆ ಈಗ ಕಲಿಸುವಂಥ ಸಾಮರ್ಥ್ಯ ಇಲ್ಲ ಅಂದಂಗೆ ಅದ ಈ ಕುಡ್ ಸ್ವಿಮ್ ಅವನು ಈಸ ಬಲ್ಲವನಾಗಿದ್ದ ಈಗ ಈಜುವಂಥ ಸಾಮರ್ಥ್ಯ ಕಳ್ಕೊಂಡಿದ್ದಾನ ಅಂತ ಅರ್ಥ ಈ ಕುಡ್ ಸ್ವಿಮ್ಮ ಈಸ ಬಲ್ಲವನಾಗಿದ್ದನು ಆಗಿದ್ದನು ಕುಡ್ ರೀಚ್ ಆನ್ ಟೈಮ್ ಶೀ ಕುಡ್ ರೀಚ್ ಆನ್ ಟೈಮ್ ಅವಳು ಸರಿಯಾದ ಸಮಯಕ್ಕೆ ತಲುಪಬಲ್ಲವಳಾಗಿದ್ದಳು ಅವಳು ತಲುಪಲ್ಲವಳಾಗಿದ್ದಳು ತಲುಪುವಂಥ ಸಾಮರ್ಥ್ಯ ಇತ್ತು ಯಾಕೆ ತಲುಪಲಿಲ್ಲ ಗೊತ್ತಿಲ್ಲ ನಡ್ಬಾರಕ್ಕೆಲ್ಲಾದರೂ ಸ್ಟಾಪ್ ಮಾಡಿರ್ಬೋದು ಆದಿಯಲ್ಲಿ ಓಕೆ ನಂತರ ಇದನ್ನು ನೀವು ಏನು ಮಾಡ್ಬೋದು ಅಂದರೆ ರಿಕ್ವೆಸ್ಟ್ ಸೆಂಟೆನ್ಸ್ಗಳಿಗೆ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಕುಡ್ ಯು ಸ್ಪೀಕ್ ಇಂಗ್ಲೀಷ್ ಸೊ ಇವು ಭಾಳ ಜನ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ ಆವಾಗ ನೀವು ಏನು ಅನ್ಬೋದು ಸ್ಟೂಡೆಂಟ್ಸ್ಗೆ ಕುಡ್ ಯು ಸ್ಪೀಕ್ ಇಂಗ್ಲೀಷ್ ಕುಡ್ ಯು ಡ್ರಿಂಕ್ ವಾಟರ್ ಓಕೆ ಕುಡ್ ಐ ಗೆಟ್ ಯುವರ್ ಮೊಬೈಲ್ ಓಕೆ ಸೊ ಕುಡ್ ದೇ ಪಾಸ್ ಕೆ ಎಸ್ ಅವರು ಕೆ ಎಸ್ ಪಾಸ್ ಆಗಬಲ್ಲವರಾಗಿದ್ದಾರೆ ಕುಡ್ ಐ ಗೆಟ್ ಸಮ್ ಕಾಫಿ ಕುಡ್ ಐ ಗೆಟ್ ಸಮ್ ವಾಟರ್ ರೈಟ್

Okay, and with the students. So the saralavagi English is the very easiest language. So you can use it in a daily, day-to-day -day life. Okay, can, Good. Okay. Thank you so much. All the best students. Have a nice